हेलो फ्रेंड्स, वेलकम टू आरजी टीवी कन्नड चैनल। वीडियो एलआईसी जीवन लक्ष्य पॉलिसी बग्गे तिळिदुकोळ्ळोण। पॉलिसी टेबल नंबर नोडुवुदादरे 933। ई पॉलिसी ना नीवु ऑफलाइन अल्ली पर्चेस माड्कोळ्ळबेकु, ऑनलाइन फेसिलिटी इरुवुदिल्ल। अंदरे नीवु एलआईसी एजेंट मूलक ई पॉलिसी ना पर्चेस माड्कोळ्ळबेकु। हागाद्रे एलिजिबिलिटी मत्तु कंडीशन्स नोडोण। ಮೊದಲು ಏಜ್ ಅಟ್ ಎಂಟ್ರಿ ನೋಡುವುದಾದರೆ, ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 50 ವರ್ಷದ ಒಳಗಿರುವಂತಹ ವ್ಯಕ್ತಿಗಳು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಪಾಲಿಸಿ ಟರ್ಮ್ ನೋಡುವುದಾದರೆ, ಮಿನಿಮಮ್ 13 ವರ್ಷ, ಮ್ಯಾಕ್ಸಿಮಮ್ 25 ವರ್ಷ. ಪ್ರೀಮಿಯಂ ಪೇಮೆಂಟ್ ಟರ್ಮ್, ಪಾಲಿಸಿ ಟರ್ಮ್ ಮೈನಸ್ 3 ಇಯರ್ಸ್. ಅಂದರೆ ಫಾರ್ ಎಕ್ಸಾಂಪಲ್, ನೀವು ಪಾಲಿಸಿ ಟರ್ಮ್ನ 13 ವರ್ಷ ಸೆಲೆಕ್ಟ್ ಮಾಡ್ಕೊಂಡ್ರೆ ಲಾಸ್ಟ್ 3 ವರ್ಷ ಪ್ರೀಮಿಯಂ ಪೇ ಮಾಡುವಾಗಿಲ್ಲ. ಅಂದರೆ ನೀವು 10 ವರ್ಷ ಮಾತ್ರ ಪ್ರೀಮಿಯಂ ಪೇ ಮಾಡಬೇಕು. ನೆಕ್ಸ್ಟ್ ಸಂಬರ್ ಶೂಟ್ ನೋಡುವುದಾದರೆ, ಮಿನಿಮಮ್ 1 ಲಕ್ಷ ರೂಪಾಯಿಗೆ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬೇಕು. ಮ್ಯಾಕ್ಸಿಮಮ್ ಅಂದರೆ ನೋ ಲಿಮಿಟ್, ನೀವು 1 ಲಕ್ಷಕ್ಕಾದರೂ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ಮ್ಯಾಕ್ಸಿಮಮ್ ಮೆಚುರಿಟಿ ಏಜ್ ನೋಡುವುದಾದರೆ 65 ವರ್ಷ. ಪ್ರೀಮಿಯಂ ಪೇಯಿಂಗ್ ಮೋಡ್ಸ್ ನೋಡುವುದಾದರೆ, ಇಯರ್ಲಿ, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ, ಮಂತ್ಲಿ ಪ್ರೀಮಿಯಂನ ಪೇ ಮಾಡಬಹುದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಮೆಚುರಿಟಿ ಬೆನಿಫಿಟ್ಸ್ ಮತ್ತು ಡೆತ್ ಬೆನಿಫಿಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಪಾಲಿಸಿ ಮೆಚುರಿಟಿ ಆದಾಗ ಸಂಬರ್ ಶೂಟ್ ಪ್ಲಸ್ ಬೋನಸ್ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಸೇರಿಸ್ಬಿಟ್ಟು ಮೆಚುರಿಟಿ ಅಮೌಂಟ್ನ ಪಾಲಿಸಿ ಹೋಲ್ಡರ್ಗೆ ಕೊಡ್ತಾರೆ. ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಏನಾದರೂ ಡೆತ್ ಆದರೆ, ಆಗ ಡೆತ್ ಕ್ಲೈಮ್ ಅಮೌಂಟ್ ಏನು ಬರುತ್ತೆ ಅಂದರೆ, ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ 10% ಆಫ್ ಬೇಸಿಕ್ ಸಂಬರ್ ಶೂಟ್ ವಿಲ್ ಬಿ ಪೈ ಟು ನಾಮಿನಿ ಎವರಿ ಇಯರ್ ಫ್ರಮ್ ದಿ ಇಯರ್ ಆಫ್ ಡೆತ್ ಟಿಲ್ ದಿ ಡೇಟ್ ಆಫ್ ಮೆಚುರಿಟಿ. ಅಂದರೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸಂಬರ್ ಶೂಟ್ ಮೇಲೆ 10% ಕ್ಯಾಲ್ಕುಲೇಷನ್ ಮಾಡಿ ಆ ಅಮೌಂಟ್ನ ಪಾಲಿಸಿ ಮೆಚುರಿಟಿ ಆಗೋವರೆಗೂ ಪ್ರತಿ ವರ್ಷ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಇದರ ಬಗ್ಗೆ ನಾನು ಎಕ್ಸಾಂಪಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಗ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್, ಈ ಪಾಲಿಸಿ ಮೆಚುರಿಟಿ ಆಗುತ್ತಲ್ಲ, ಆ ಮೆಚುರಿಟಿ ಅಮೌಂಟು ಕೂಡ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ನೆಕ್ಸ್ಟ್, ನೀವು ಎಕ್ಸ್ಟ್ರಾ ಈ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳುವಾಗ ಆಕ್ಸಿಡೆಂಟಲ್ ಬೆನಿಫಿಟ್ ರೈಡರ್, ಟರ್ಮ್ ರೈಡರ್ ಮತ್ತು ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ ರೈಡರ್ನು ಆ್ಯಡ್ ಮಾಡ್ಕೊಳ್ಬಹುದು. ಒಂದು ಎಕ್ಸಾಂಪಲ್ ನೋಡೋಣ, ಆಗ ಈ ಪಾಲಿಸಿ ಬಗ್ಗೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, 32 ವರ್ಷದ ವ್ಯಕ್ತಿ ಪಾಲಿಸಿನ ಪರ್ಚೇಸ್ ಮಾಡಿದ್ದಾರೆ. ಅವರು ಪಾಲಿಸಿ ಟರ್ಮ್ನ 25 ವರ್ಷಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇಯರ್ ಆಫ್ ಪರ್ಚೇಸ್ 2020. ಅವರು 8 ಲಕ್ಷ ರೂಪಾಯಿಗೆ ಪಾಲಿಸಿನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಅವರು ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳುವಾಗಲೇ ಆಕ್ಸಿಡೆಂಟಲ್ ಬೆನಿಫಿಟ್ ರೈಡರ್ ಮತ್ತು ಟರ್ಮ್ ರೈಡರ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಇಲ್ಲಿ ಪಾಲಿಸಿ ಟರ್ಮ್ 25 ವರ್ಷಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವರು ಲಾಸ್ಟ್ 3 ವರ್ಷ ಪ್ರೀಮಿಯಂ ಕಟ್ಟುವಾಗಿಲ್ಲ. ಅಂದರೆ ಅವರು 22 ವರ್ಷ ಮಾತ್ರ ಪ್ರೀಮಿಯಂ ಕಟ್ಟಬೇಕು. ಈಗ ಪ್ರೀಮಿಯಂ ಎಷ್ಟು ಪೇ ಮಾಡಬೇಕಂದ್ರೆ, ಫಸ್ಟ್ ಇಯರಲ್ಲಿ ಇಯರ್ಲಿ ಮೋಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ 38,343 ರೂಪಾಯಿ ಪ್ರೀಮಿಯಂನ ಪೇ ಮಾಡಬೇಕು, ಇನ್ಕ್ಲೂಡಿಂಗ್ ಜಿ ಎಸ್ ಟಿ. ಸೆಕೆಂಡ್ ಇಯರಿಂದ 37,518 ರೂಪಾಯಿ ಪ್ರೀಮಿಯಂ ಪೇ ಮಾಡಬೇಕು. ಇನ್ ಕೇಸ್ ಮಂತ್ಲಿ ಮೋಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ, ಅವರು ಫಸ್ಟ್ ಇಯರಲ್ಲಿ 3,264 ರೂಪಾಯಿ ಪೇ ಮಾಡಬೇಕು. ಸೆಕೆಂಡ್ ಇಯರಿಂದ 3,193 ರೂಪಾಯಿ ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ. ಇಲ್ಲಿ ನಾವು ತೊಗೊಂಡಿರುವಂತಹ ಎಕ್ಸಾಂಪಲಲ್ಲಿ 32 ವರ್ಷದ ವ್ಯಕ್ತಿ ಅಲ್ವಾ, ಹಾಗಾಗಿ ಸ್ವಲ್ಪ ಪ್ರೀಮಿಯಂ ಜಾಸ್ತಿ ಇದೆ. ಇನ್ನು ಕಡಿಮೆ ಏಜ್ನವರು ಈ ಪಾಲಿಸಿ ಪರ್ಚೇಸ್ ಮಾಡ್ಕೊಂಡ್ರೆ ಪ್ರೀಮಿಯಂ ಇನ್ನೂ ಕಡಿಮೆ ಇರುತ್ತೆ. ಈಗ ಮೆಚುರಿಟಿ ಬೆನಿಫಿಟ್ಸ್ ಏನು ಬರುತ್ತೆ ಅಂತ ನೋಡೋಣ. ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸಂಬರ್ ಶೂಟ್ ಎಷ್ಟು, 8 ಲಕ್ಷ ರೂಪಾಯಿ, ಪ್ಲಸ್ ಬೋನಸ್ ಬಂದು 9,80,000 ರೂಪಾಯಿ ಬರುತ್ತೆ, ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಬಂದು 3,60,000 ರೂಪಾಯಿ. ಟೋಟಲಿ 21,40,000 ರೂಪಾಯಿ ಈ ಅಮೌಂಟ್ನ ಪಾಲಿಸಿ ಹೋಲ್ಡರ್ಗೆ ಕೊಡ್ತಾರೆ ಪಾಲಿಸಿ ಮೆಚುರಿಟಿ ಆದಾಗ. ಇಲ್ಲಿ ಪಾಲಿಸಿ ಹೋಲ್ಡರ್ ಪ್ರೀಮಿಯಂ ಎಷ್ಟು ಪೇ ಮಾಡಿದ್ದಾರೆ ಅಂದರೆ, 8,07,224 ರೂಪಾಯಿ ಪ್ರೀಮಿಯಂ ಪೇ ಮಾಡಿದ್ದಾರೆ. ಅವರಿಗೆ ಪಾಲಿಸಿ ಮೆಚುರಿಟಿ ಆದಾಗ 21,40,000 ರೂಪಾಯಿ ಬಂದಿದೆ. ಅವರು ಪಾಲಿಸಿ ಟರ್ಮ್ನ 25 ವರ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. 25 ವರ್ಷ ಆದಮೇಲೆ ಆ ಪಾಲಿಸಿ ಹೋಲ್ಡರ್ಗೆ 21,40,000 ರೂಪಾಯಿ ಮೆಚುರಿಟಿ ಅಮೌಂಟ್ ಬಂದಿದೆ. ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಡೆತ್ ಆದರೆ, ಆಗ ಡೆತ್ ಕ್ಲೈಮ್ ಅಮೌಂಟ್ ಏನು ಬರುತ್ತೆ ಅನ್ನೋದು ನೋಡೋಣ. ಸೇಮ್ ಎಕ್ಸಾಂಪಲ್ಲೇ, 32 ವರ್ಷದ ವ್ಯಕ್ತಿ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ. ಅವರು ಪಾಲಿಸಿ ಟರ್ಮ್ನ 25 ವರ್ಷಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವರು ಪ್ರೀಮಿಯಂನ 22 ವರ್ಷ ಮಾತ್ರ ಕಟ್ಟಬೇಕು. ಅವ್ರ ಸಂಬಳ ಶುಲ್ಕ 8 ಲಕ್ಷ ರೂಪಾಯಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. 4 ವರ್ಷ ಪ್ರೀಮಿಯಂ ಪೇ ಮಾಡಿದ್ದಾರೆ. ಆ ಪಾಲಿಸಿ ಹೋಲ್ಡರು 4ನೇ ವರ್ಷದಲ್ಲೇ ಡೆತ್ ಆಗಿದ್ದಾರೆ. ಆದರೂ ಕೂಡ ಪಾಲಿಸಿ ಡಿಸ್ಕಂಟಿನ್ಯೂ ಆಗುವುದಿಲ್ಲ, ಕಂಟಿನ್ಯೂವೇ ಇರುತ್ತೆ. ಅಂದರೆ ಇನ್ ರಿಮೈನಿಂಗ್ ಪ್ರೀಮಿಯಂ ಪೇ ಮಾಡಬೇಕಲ್ವಾ, ಅದು ಕೂಡ LIC ಸಂಸ್ಥೆಯವರೇ ಪ್ರೀಮಿಯಂ ಪೇ ಮಾಡ್ತಾರೆ. ಇಲ್ಲಿ ನಾಮಿನಿಗೆ ಏನು ಸಿಗುತ್ತೆ ಅಂದರೆ, ಪಾಲಿಸಿ ಹೋಲ್ಡರು 4ನೇ ವರ್ಷದಲ್ಲಿ ಡೆತ್ ಆಗಿದ್ದಾರೆ, ಆಗ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ 10% ಆಫ್ ಬೇಸಿಕ್ ಸಂಬರ್ ಶೂಟು, ಅಂದರೆ ಅವರು 8 ಲಕ್ಷ ರೂಪಾಯಿ ಸಂಬರ್ ಶೂಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. 10% ಅಂದರೆ 80,000 ರೂಪಾಯಿ ಬರುತ್ತೆ. ಈ 80,000 ರೂಪಾಯಿನ ಆ ಪಾಲಿಸಿ ಮೆಚುರಿಟಿ ಆಗೋವರೆಗೂ ಪ್ರತಿ ವರ್ಷ 80,000 ರೂಪಾಯಿ 80,000 ರೂಪಾಯಿ ಅಂತ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ನೆಕ್ಸ್ಟ್, ಪಾಲಿಸಿ ಮೆಚುರಿಟಿ ಆದಮೇಲೆ
ಮೆಚುರಿಟಿ ಅಮೌಂಟ್ ಕೂಡ ಪಾಲಿಸಿ ಹೋಲ್ಡರ್ ನಾಮಿನಿ ಕೊಡ್ತಾರೆ. ಅಂದರೆ 110% ಆಫ್ ಬೇಸಿಕ್ ಸಂಬರ್ ಶೂಟ್ ಪ್ಲಸ್ ಬೋನಸ್ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಸೇರಿಸಿ 21,40,000 ರೂಪಾಯಿನ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಇಲ್ಲಿ ಪ್ರೀಮಿಯಂ ಎಷ್ಟು ಪೇ ಮಾಡಿದ್ದಾರೆ ಪಾಲಿಸಿ ಹೋಲ್ಡರ್ ಅಂದರೆ 1.3 ಲ್ಯಾಕ್ಸ್ ಮಾತ್ರ ಪ್ರೀಮಿಯಂ ಪೇ ಮಾಡಿದ್ದಾರೆ. ಇದು ಪಾಲಿಸಿ ಹೋಲ್ಡರ್ ನಾರ್ಮಲ್ ಆಗಿ ಡೆತ್ ಆದರೆ ಈ ಅಮೌಂಟ್ ಬರುತ್ತೆ. ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಏನಾದರೂ ಆಕ್ಸಿಡೆಂಟ್ ಆಗಿ ಡೆತ್ ಆದರೆ ಆಗ ಏನು ಅಮೌಂಟ್ ಬರುತ್ತೆ ಅಂದರೆ, ಆ ಪಾಲಿಸಿ ಹೋಲ್ಡರ್ ಆಕ್ಸಿಡೆಂಟ್ ಆಗಿ ಡೆತ್ ಆಗಿರುವುದರಿಂದ ಅವರು ಏನು ಸಂಬಳ ಶೂಟ್ ಚೆಲ್ಲ ಮಾಡ್ಕೊಂಡಿದ್ದಾರೆ 8 ಲಕ್ಷ ರೂಪಾಯಿ, ಅದು ಪ್ಲಸ್ ಅವರು ಟರ್ಮ್ ರೈಡರ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ ಅದೊಂದು 8 ಲಕ್ಷ ರೂಪಾಯಿನ ಆ್ಯಡ್ ಮಾಡ್ತಾರೆ. ಟೋಟಲಿ 16 ಲಕ್ಷ ರೂಪಾಯಿನ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಏನಾದರೂ ಸೂಸೈಡ್ ಮಾಡ್ಕೊಂಡ್ರೆ ಈ ಪಾಲಿಸಿ ಆ ಥರ ವರ್ಕೌಟ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಈ ಪಾಲಿಸಿನ ಪರ್ಚೇಸ್ ಮಾಡಿದ್ದಾರೆ, ಪರ್ಚೇಸ್ ಮಾಡಿದ ಪಾಲಿಸಿ ಹೋಲ್ಡರು 1 ವರ್ಷದ ಒಳಗಡೆ ಏನಾದರೂ ಸೂಸೈಡ್ ಮಾಡಿಕೊಂಡ್ರೆ ಆಗ ಈ ಥರ ಅಮೌಂಟ್ ಏನೂ ಬರುವುದಿಲ್ಲ. ಅವ್ರು ಏನು ಡೆಪಾಸಿಟ್ ಮಾಡಿರ್ತಾರಲ್ವ ಆ ಅಮೌಂಟಲ್ಲಿ 80% ಮಾತ್ರ ಆ ಪಾಲಿಸಿ ಹೋಲ್ಡರ್ ನಾಮಿನಿ ಕೊಡ್ತಾರೆ. ಅಥವಾ ಆ ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 1 ಇಯರ್ ಆದಮೇಲೆ ಏನಾದರೂ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಸೂಸೈಡ್ ಮಾಡ್ಕೊಂಡ್ರೆ ಆಗ ಈ ಪಾಲಿಸಿಯಲ್ಲಿರುವಂತಹ ಫೆಸಿಲಿಟಿ ಅವರ ನಾಮಿನಿಗೆ ಸಿಗುತ್ತೆ. ನೆಕ್ಸ್ಟು ಲೋನ್ ಫೆಸಿಲಿಟಿ ಕೂಡ ಇದೆ. ಅಂದರೆ ನೀವು ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 2 ಇಯರ್ಸ್ ಆದಮೇಲೆ ಬೇಕಾದ್ರೂ ಲೋನ್ಗೆ ಅಪ್ಲೈ ಮಾಡಿ ಲೋನ್ ಕೂಡ ತೆಗೆದುಕೊಳ್ಬೋದು. ನೆಕ್ಸ್ಟು ಏನಾದರೂ ಈ ಪಾಲಿಸಿ ಬೇಡ ನಾನು ಸರೆಂಡರ್ ಮಾಡ್ತೀನಿ ಅಂದರೆ, ನೀವು ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 2 ಇಯರ್ಸ್ ಆದಮೇಲೆ ಬೇಕಾದ್ರೆ ಸರೆಂಡರ್ ಮಾಡ್ಬೋದು. ಇನ್ ಕೇಸ್ ನೀವು ಸರೆಂಡರ್ ಮಾಡಿದ್ರೆ ನೀವು ಡೆಪಾಸಿಟ್ ಮಾಡಿದ ಅಮೌಂಟಲ್ಲಿ 80% ಮಾತ್ರ ನಿಮಗೆ ವಾಪಸ್ ಕೊಡ್ತಾರೆ. ನೆಕ್ಸ್ಟು ರಿವೈವಲ್ ಪೀರಿಯಡ್ಡು, ಅಂದರೆ ಇನ್ ಕೇಸ್ ನಿಮ್ಮ ಪಾಲಿಸಿ ಏನಾದರೂ ಲ್ಯಾಪ್ಸ್ ಆಗಿದ್ದರೆ ನಿಮಗೆ 5 ಇಯರ್ಸ್ ಟೈಮ್ ಇರುತ್ತೆ. ಈ 5 ಇಯರ್ಸಲ್ಲಿ ರಿಮೈನಿಂಗ್ ಪ್ರೀಮಿಯಂ ಪೇ ಮಾಡಿಬಿಟ್ಟು ನಿಮ್ಮ ಪಾಲಿಸಿನ ಕಂಟಿನ್ಯೂ ಮಾಡ್ಕೊಳ್ಬಹುದು. ನೆಕ್ಸ್ಟ್ ನೀವು ಕಟ್ಟುವಂತಹ ಪ್ರೀಮಿಯಂ ಕೂಡ ಅಂಡರ್ ಸೆಕ್ಷನ್ 80Cಯಲ್ಲಿ ತೋರಿಸ್ಬೋದು. ನೆಕ್ಸ್ಟ್ ಪಾಲಿಸಿ ಮೆಚುರಿಟಿ ಆದಾಗ ಮೆಚುರಿಟಿ ಅಮೌಂಟು ಅಥವಾ ಡೆತ್ ಕ್ಲೇಮ್ ಅಮೌಂಟು ಕೂಡ ಟ್ಯಾಕ್ಸ್ ಫ್ರೀ ಆಗಿರುತ್ತೆ, ಅಂಡರ್ ಸೆಕ್ಷನ್ 10(10D)ಯಲ್ಲಿ ತೋರಿಸ್ಬೋದು. ಓಕೆ ಫ್ರೆಂಡ್ಸ್, LIC ಜೀವನ್ ಲಕ್ಷ್ಯ ಪಾಲಿಸಿ ಬಗ್ಗೆ ಗೊತ್ತಾಯ್ತಲ್ವಾ? ನಿಮಗೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಹಾಗೂ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮಾತ್ರ ಮರೀಬೇಡಿ ಆಯಿತಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.